ಲೋಕಸಭೆಯಿಂದ 14 ಸಂಸದರು ಅಮಾನತ್ತಾಗಿದ್ದಾರೆ. ಕಲಾಪದಲ್ಲಿ ಗದ್ದಲ ಮಾಡಿದ್ದಂತಹ ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭೆ ಸ್ಪೀಕರ್ ಸಸ್ಪೆಂಡ್ ಮಾಡಿ ಆದೇಶವನ್ನ ನೀಡಿದ್ದಾರೆ. ಬೆಳಿಗ್ಗೆ ರಾಜ್ಯಸಭಾ ಸದಸ್ಯ, ಈಗ ಲೋಕಸಭೆಯಲ್ಲಿ ಅಮಾನತ್ತು. ಕಾಂಗ್ರೆಸ್ ಸಂಸದೆ ಜ್ಯೋತಿಮಣಿ, ಸಂಸದರಾದ ಇಬೀಡನ್, ಕಾಂಗ್ರೆಸ್ ಸಂಸದ ಮಣಿಕಂ ಸೇರಿದ ಹಾಗೆ ಒಟ್ಟು 14 ಜನರನ್ನ ಅಮಾನತ್ತು ಮಾಡಲಾಗಿದೆ. ಬೆಳಿಗ್ಗೆ ಓರ್ವ ರಾಜ್ಯಸಭಾ ಸದಸ್ಯರನ್ನ ಅಮಾನತ್ತು ಮಾಡಲಾಗಿತ್ತು. ಈಗ ಲೋಕಸಭೆಯಿಂದ ಒಟ್ಟು 14 ಸಂಸದರನ್ನ ಅಮಾನತ್ತು ಮಾಡಿ ಸ್ಪೀಕರ್ ಆದೇಶವನ್ನ ಕೊಟ್ಟಿದ್ದಾರೆ. ಗದ್ದಲ ಎಬ್ಬಿಸಿದಂತಹ ಸಂಸದರು ಯಾರೆಲ್ಲ ಇದ್ದಾರೋ ಅವರನ್ನ ಅಮಾನತ್ತುಗೊಳಿಸಿದ್ದಾರೆ ಲೋಕಸಭೆಯ ಸ್ಪೀಕರ್. ಜ್ಯೋತಿಮಣಿ, ಇಬಿಇಡೆನ್, ಕುರಿಯಾಕೋಸ್ ಸೇರಿದ ಹಾಗೆ ಒಟ್ಟು 14 ಮಂದಿ. ಅದರಲ್ಲಿ ಡಿಎಂಕೆ ಸಂಸದ ಕನಿಮೋಳಿ ಕೂಡ ಸೇರಿದ್ದಾರೆ, ನಟರಾಜನ್ ಅವರಿದ್ದಾರೆ. 14 ಸಂಸದರನ್ನ ಅಮಾನತ್ತುಗೊಳಿಸಿ ಸ್ಪೀಕರ್ ಆದೇಶವನ್ನ ನೀಡಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಖಲಿಸ್ತಾನಿ ಉಗ್ರನ ಬೆದರಿಕೆ ಇತ್ತು. ಅದಾದ ಬಳಿಕವೂ ಕೂಡ ಸಂಸತ್ನಲ್ಲಿ ನಿನ್ನೆ ಆದಂತಹ ಭದ್ರತಾ ಲೋಪ, ಅದನ್ನ ಪ್ರಶ್ನೆ ಮಾಡಿದ್ರು ಪ್ರತಿಪಕ್ಷದ ಸದಸ್ಯರು. ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರತಾಪ್ ಸಿಂಹ ಅಮಾನತ್ತಿಗೆ ಪಟ್ಟ ಹಿಡಿದ್ರು. ಈಗ ಸ್ಪೀಕರ್ ಆದೇಶ ಕೊಟ್ಟಿದ್ದಾರೆ 14 ಸಂಸದರನ್ನ ಅಮಾನತ್ತು ಮಾಡೋದ್ರ ಮೂಲಕ. ಈ ಅಮಾನತ್ತು ಕೇವಲ ಇವತ್ತು ನಾಳೆಗಲ್ಲ, ಈ ಅಧಿವೇಶನ ಮುಗಿಯೋವರೆಗೂ ಕೂಡ ಅವರನ್ನ ಅಮಾನತ್ತುಗೊಳಿಸಿ ಈಗ ಲೋಕಸಭಾ ಸ್ಪೀಕರ್ ಆದೇಶವನ್ನ ನೀಡಿರುವಂತದ್ದು. ಬೆಳಿಗ್ಗೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಡೆರೆಕ್ ಒಬ್ರಾಯನ್ ಅವರನ್ನ ಅಮಾನತ್ತುಗೊಳಿಸಲಾಯಿತು, ಅವರು ಘೋಷಣೆಗಳನ್ನ ಕೂಗಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ನಂತರ ಮಧ್ಯಾಹ್ನ ಮತ್ತೆ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಎಬ್ಬಿಸಿದ್ರು ಲೋಕಸಭೆಯಲ್ಲಿ ಸದಸ್ಯರು. ಹಾಗಾಗಿ 14 ಮಂದಿಯನ್ನ ಅಮಾನತ್ತುಗೊಳಿಸಲಾಗಿದೆ. ಇನ್ನು ಸಂಸತ್ ಭದ್ರತಾ ವೈಫಲ್ಯದ ಬೆನ್ನಲ್ಲೇ ಟೈಟ್ ಸೆಕ್ಯೂರಿಟಿ, ಭದ್ರತಾ ಸಿಬ್ಬಂದಿಯಿಂದ ಫುಲ್ ಅಲರ್ಟ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಕ್ಷಕರ ಗ್ಯಾಲರಿ ಭದ್ರತೆಯನ್ನ ಹೆಚ್ಚಿಸಿದ ಭದ್ರತಾ ಸಿಬ್ಬಂದಿ. ವೀಕ್ಷಕರ ಗ್ಯಾಲರಿಗೆ ಗಾಜಿನ ತಡೆಗೋಡೆಯನ್ನ ನಿರ್ಮಿಸೋದಿಕ್ಕೆ ನಿರ್ಧಾರ ಆಗಿದೆ. ವೀಕ್ಷಕರ ಗ್ಯಾಲರಿಯಿಂದ ಕೆಳಗೆ ಜಿಗಿಯದಂತೆ ಬಂದೋಬಸ್ತ್. ನಿನ್ನೆ ಆದಂತಹ ಅಚಾತುರ್ಯ ಮತ್ತೊಂದು ಅವಧಿಗೆ ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ಸಿಬ್ಬಂದಿ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ವೀಕ್ಷಕರ ಗ್ಯಾಲರಿಗೆ ಗಾಜಿನ ವ್ಯವಸ್ಥೆಯನ್ನ ಮಾಡೋದಿಕ್ಕೆ, ಗ್ಯಾಲರಿಯಲ್ಲಿ ವ್ಯವಸ್ಥೆಯನ್ನ ಮಾಡೋದಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಎಸ್ ಅದ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದೀವಿ. ನಿನ್ನೆ ನಡೆದಂತಹ ಘಟನೆ ಏನಿದೆ ನಾವು ಸ್ಕ್ರೀನ್ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ಗಮನಿಸಬಹುದು. ವೀಕ್ಷಕರ ಗ್ಯಾಲರಿ ಎಲ್ಲಿದೆ, ಜೊತೆಗೆ ಸಂಸತ್ ಸದಸ್ಯರಲ್ಲಿ ಕೂರ್ತಾರೆ, ಅದರ ಅಂತರವನ್ನ ಗಮನಿಸಿ ನಾವು 15 ಅಡಿ ಇದೆ. 15 ಅಡಿ ಅಂತರ ಇದ್ದಂತಹ ಹಿನ್ನೆಲೆಯಲ್ಲಿ ಆ ದಾಳಿಕೋರ ಈಸಿಯಾಗಿ ಜಿಗದು ಬರ್ತಾನೆ. ಜಿಗದು ಬಂದು ಅಲ್ಲಿ ಬಹಳ ದೊಡ್ಡ ಗದ್ದಲವನ್ನ ಎಬ್ಬಿಸ್ತಾನೆ, ಸ್ಮೋಕ್ ಬಾಂಬ್ ಅನ್ನ ಸಡಿಸ್ತಾನೆ, ಆತಂಕವನ್ನ ಸೃಷ್ಟಿಸ್ತಾನೆ. ಎಲ್ರಿಗೂ ಕೂಡ ಒಂದು ಭಯ ಆತಂಕ ಮೂಡುವಂತ ವಾತಾವರಣ ನಿರ್ಮಾಣ ಆಯ್ತು. ಇದು ಮತ್ತೆ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಅಲ್ಲಿ ಗಮನಿಸ್ತಾ ಹೋದ್ರೆ ವೀಕ್ಷಕರ ಗ್ಯಾಲರಿಯ ಆ ಒಂದು ಅಂತರವನ್ನ ಹೆಚ್ಚಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಅಂತರ ಹೆಚ್ಚಿಸೋದಕ್ಕಾಗಿ ಗಾಜಿನ ಒಂದು ಬ್ಯಾರಿಕೇಡ್ ಅನ್ನಲ್ಲಿ ವ್ಯವಸ್ಥೆಯನ್ನ ಮಾಡೋದಕ್ಕೆ ಯಾರು ಕೂಡ ಕೆಳಕ್ಕೆ ಜಿಗಿಬಾರದು ಆ ದೃಷ್ಟಿಯಿಂದ ಬಂದೋಬಸ್ತ್ ಅಡಿ ಇದೆ ಅನ್ನುವಂಥದ್ದು ಗ್ಯಾಪ್. ಆ ಹಳೆಯ ಸಂಸತ್ ಭವನದಲ್ಲಿ ಏನಾಗಿತ್ತು, ಈ ಗ್ಯಾಪ್ ಏನಿದೆ ಅದು ದೊಡ್ಡದಿತ್ತು ಅನ್ನುವಂತಹ ಮಾತುಗಳಲ್ಲಿ, ಹೌದೌದು 80 ಅಡಿ ಇತ್ತು, ಈಗ 15 ಅಡಿ. ಹಾಗಾಗಿ ದಾಳಿಕೋರರಿಗೆ ಜಿಗಿಯೋದಿಕ್ಕೆ ಬಹಳ ಸುಲಭ ಆಯಿತು. ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಭದ್ರತಾ ಸಿಬ್ಬಂದಿ, ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಮಾಡ್ತಾ ಇದ್ದಾರೆ. ಗಾಜಿನ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.